ಕಿರಿತ್ ಪರಿಚಯ, ನಾನು ಶಿವಪ್ರಕಾಶ್ ಅಂತ. ನನ್ನ ವೃತ್ತಿಯಲ್ಲಿ ಐಶ್ವರ್ಯ ಡೆವಲಪರ್ಸ್ ಅನ್ನೋ ಸಂಸ್ಥೆ ನಡೆಸ್ತಾ ಇದ್ದೀನಿ, ಹಾಗೂ ಮೈಸೂರು ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷನಾಗಿ ಕಳೆದ 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಹಿಂದೆ ಸುಮಾರು 3 ವರ್ಷ ಹಿಂದೆ ಕೆಲವು ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡಿದ್ವಿ. ಕಾರಣಾಂತರ ಕೋವಿಡ್ ಬಂದಿದ್ದರಿಂದ ಯಾವುದೇ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಇದೇ ಪ್ರಥಮ ಬಾರಿಗೆ ಮೈಸೂರಿನ ಇತಿಹಾಸದಲ್ಲಿ ಮೊದಲು ಒಂದು ಕರ್ನಾಟಕ ರಾಜ್ಯಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಸುಮಾರು 30 ಜಿಲ್ಲೆಗಳಿಂದ ತಂಡಗಳು ಆಗಮಿಸ್ತಾ ಇದ್ದಾವೆ. ಪುರುಷರ ಮತ್ತು ಸ್ತ್ರೀಯರ ಎರಡು ತಂಡಗಳು ಆಗಮಿಸಿ ಸುಮಾರು 25ನೇ ತಾರೀಕಿಂದ 29ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 1,000 ಜನ ಕ್ರೀಡಾಪಟುಗಳು ಆಗಮಿಸುವ ನಿರೀಕ್ಷೆ ಇದೆ. ಸೊ ತಮಗೆ ತಿಳಿದಾಗೆ ಬೇರೆ ಎಲ್ಲ ಕ್ರೀಡೆಗಳಿಗೆ ತ್ವರಿತ ಉತ್ತೇಜನ ನಮ್ಮ ಈ ವಾಲಿಬಾಲ್ ಕ್ರೀಡೆಗೆ ತುಂಬ ಕಮ್ಮಿ. ಈ ಕ್ರಿಕೆಟು, ಈ ಕಬಡ್ಡಿ ಮತ್ತು ಬೇರೆ ಕ್ರೀಡೆಗಳಿಗೆ ತುಂಬ ಪ್ರಾಯೋಜಕತೆ ಮತ್ತು ಎಲ್ಲ ಸಿಗುತ್ತೆ. ಈ ನಮ್ಮ ವಾಲಿಬಾಲ್ಗೆ ಒಂದು ಕ್ರೀಡೆಯಾಗಿ ಯಾರೂ ಸರಿಯಾಗಿ ಗುರುತಿಸಿಲ್ಲ. ಅದರಿಂದ ನಾವು ಈ ಸಂಸ್ಥೆನ ಏನು ವಹಿಸ್ಕೊಂಡಾಗಿಂದ ಈ ಕ್ರೀಡೆ ಬಗ್ಗೆ ಆಸಕ್ತಿಯಾಗಿ ನನ್ನ ಸಹೋದರರು ಒಬ್ಬರು ಮೈಸೂರು ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದರು ವಾಲಿಬಾಲ್ಗೆ. ನನ್ನ ಇನ್ನೊಬ್ಬ ಸಹೋದರನು ಕೂಡ ವಾಲಿಬಾಲ್ ಪ್ಲೇಯರು. ಅದರಿಂದ ನಾನು ಆ್ಯಕ್ಚುಲಿ ವಾಲಿಬಾಲ್ ಪ್ಲೇಯರ್ ಅಲ್ಲ, ನಾನು ಶಟಲ್ ಪ್ಲೇಯರು. ಆದರೂ ನನಗೆ ನನ್ನ ವಾಲಿಬಾಲ್ಸ್ ಮೇಲೆ ಅಭಿಮಾನ ಇದ್ದಿದ್ದರಿಂದ ನಾನು ಈ ಸಂಸ್ಥೆ ಅಧ್ಯಕ್ಷನಾಗಿ ಇಲ್ಲೂ ಆಯ್ಕೆ ಮಾಡಿದ್ದಾರೆ. ಸೊ ಈ ಎಲ್ಲ ಒಂದು ತಮ್ಮ ಮಾಧ್ಯಮದವರು ನಮಗೆ ಸಹಕಾರ ನೀಡಬೇಕು ಅಂತ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಸಹಕಾರ ತುಂಬ ಅಗತ್ಯ. ಅದರಿಂದ ತಮ್ಮಲ್ಲಿ ಕೇಳ್ಕೊತೀವಿ, ಮತ್ತು ಇದ್ರ ಬಗ್ಗೆ ಪೂರ್ಣ ವರದಿಯನ್ನು ನಮ್ಮ ಪ್ರೊಫೆಸರ್ ಚಂದ್ರಕುಮಾರ್ ನೀಡ್ತಾರೆ. ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಅಧ್ಯಕ್ಷರು ಹೇಳಿದ ರೀತಿಯಲ್ಲೇ 25ರಿಂದ 29ರವರೆಗೆ ಇದು ಕರ್ನಾಟಕ ರಾಜ್ಯದ ಇಂಟರ್ ಡಿಸ್ಟ್ರಿಕ್ಟ್ ವಾಲಿಬಾಲ್ ಚಾಂಪಿಯನ್ಶಿಪ್ ಫಾರ್ ಮೆನ್ ಆ್ಯಂಡ್ ವುಮೆನ್. ಇಲ್ಲಿ 30 ಡಿಸ್ಟ್ರಿಕ್ಟ್ಗಳಿಂದನೂ ಮೆನ್ ಟೀಮು ಬರ್ತದೆ, ವುಮೆನ್ ಟೀಮು ಬರ್ತದೆ. ಇದಕ್ಕೆ ನಾವು ಸ್ಪೋರ್ಟ್ಸ್ ಪೆವಿಲಿಯನ್ ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಈ ಟೂರ್ನಿಮೆಂಟನ್ನು ನಡೆಸಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ಈಗಾಗಲೇ ಅಲ್ಲಿ 2 ಕೋರ್ಟ್ಗಳಿವೆ. ಆ 2 ಕೋರ್ಟು ಜೊತೆಗೆ ಇನ್ನು 4 ಕೋರ್ಟು, 4 ಕೋರ್ಟಲ್ಲಿ 1 ಕೋರ್ಟನ್ನು ಅಥವಾ 1 ಅಥವಾ 2ನ್ನು ಫ್ಲಡ್ ಲೈಟ್ ಮಾಡೋ ಒಂದು ಇನಿಷಿಯೇಟಿವ್ನು ತೆಗೆದುಕೊಂಡಿದ್ದೀವಿ. ಆ ಫ್ಲಡ್ ಲೈಟು ಮಾಡ್ತೀವಿ. ಈ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಸುಮಾರು 1,000 ಜನ ಪುರುಷ ಕ್ರೀಡಾಪಟುಗಳು ಮತ್ತು ಒಂದು 400ರಿಂದ 500 ಮಹಿಳಾ ಕ್ರೀಡಾಪಟುಗಳು ಬರ್ತಾರೆ. ಅವರಿಗೆ ಅಕಾಮಡೇಷನ್ ಎಲ್ಲನೂ ನಾವು ಯೂತ್ ಹಾಸ್ಟ್ಲು, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮತ್ತು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲಿ ಕೊಡಲಿಕ್ಕೆ ಅನ್ಫರ್ನಿಶ್ಡ್ ಲಾಡ್ಜಿಂಗ್ ಫೆಸಿಲಿಟೀಸು ಮತ್ತು ಫ್ರೀ ಬೋರ್ಡಿಂಗ್ ಫೆಸಿಲಿಟೀಸ್ನೂ ನಮ್ಮ ಸ್ಪೋರ್ಟ್ಸ್ ಫೆವಿನಲ್ಲೇ ಅರೇಂಜ್ ಮಾಡಿದ್ವಿ. ಇದಲ್ಲದೇ ಇದು ಟೂರ್ನಮೆಂಟನ್ನು ಆಯೋಜನೆ ಮಾಡಲಿಕ್ಕೆ ಜೊತೆಯಲ್ಲಿ ಆರ್ಗನೈಸ್ ಮಾಡಲಿಕ್ಕೂ ಸುಮಾರು 100 ಜನ ಈ ಕ್ರೀಡಾ ಅಧಿಕಾರಿಗಳು ಅಲ್ಲಿಂದ ಬೆಂಗಳೂರು ಸುತ್ತಮುತ್ತಲು ಜಾಗ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ಗಳಿಂದಲೂ VFI ಕ್ವಾಲಿಫೈಡು, KVA ಕ್ವಾಲಿಫೈಡ್ ಅಫಿಷಿಯಲ್ಸ್ಗಳು ಸಹ ಬರ್ತಾಯಿದ್ದಾರೆ. ಅವರಿಗೂ ಸಹ ನಾವು ವಸತಿ ಮತ್ತು ಈ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಈ ಚಾಂಪಿಯನ್ಶಿಪ್ ಟೀಮ್ ಆದ ತಕ್ಷಣ ಇಲ್ಲಿ ಸೆಲೆಕ್ಷನ್ ನಡೀತದೆ. ಈ ಸೆಲೆಕ್ಷನಲ್ಲಿ ಯಾರು ಭಾಗವಹಿಸಿ ಈ ಟೂರ್ನಿಮೆಂಟಲ್ಲಿ ಭಾಗವಹಿಸಿದವ್ರಿಗೆ ಮಾತ್ರ ಸೆಲೆಕ್ಷನ್ ಕೊಡ್ತದೆ. ಅಲ್ಲಿ ಅವ್ರನ್ನ ರಾಜ್ಯವನ್ನು ಪ್ರತಿನಿಧಿಸಲಿಕ್ಕೆ ಅವ್ರನ್ನ ಆಯ್ಕೆ ಮಾಡಲಾಗ್ತದೆ. ಇಲ್ಲಿ ಪುರುಷ ಮತ್ತು ಮಹಿಳೆಯರು ಈ ಸೀನಿಯರ್ ಸ್ಟೇಟ್ ಅಲ್ಲ, ಸೀನಿಯರ್ ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್ಪು ಬೆಂಗಳೂರಿನಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಆಗುವ ಒಂದು ಸಂಭವ ಇದೆ. ಅದಕ್ಕೆ ಟೀಮ್ಗಳನ್ನು ಇಲ್ಲಿ ಆಯೋಜನೆ ಮಾಡಿಕೊಂಡು ಇಲ್ಲಿ ಟೀಮ್ ಸೆಲೆಕ್ಟ್ ಮಾಡಿ ಆ ಟೀಮ್ ಸೆಲೆಕ್ಟ್ ಮಾಡಿದವ್ರಿಗೆ ಒಂದಷ್ಟು ದಿನ 15 ಡೇಸೋ ಅಥವಾ 20 ಡೇಸೋ ಕೋಚಿಂಗ್ ಕ್ಯಾಂಪ್ನಲ್ಲಿ ಇಟ್ಟು ಅವರನ್ನು ಕಳಿಸ್ಕೊಡ್ಬೇಕಾಗ್ತದೆ. ಇಷ್ಟು ಈ ಟೂರ್ನಿಮೆಂಟು. ಈ ಟೂರ್ನಿಮೆಂಟಲ್ಲಿ ಗೆದ್ದವರಿಗೆ ಫಸ್ಟು, ಸೆಕೆಂಡು, ಥರ್ಡ್ ಪ್ಲೇಸ್ ಬಂದವರಿಗೆ ಒಳ್ಳೆ ಟ್ರೋಫಿಗಳನ್ನು ಕೊಡ್ತೀವಿ, ಸರ್ಟಿಫಿಕೇಟು. ಇದು ಕಂಪಲ್ಸರಿ ಟೂರ್ನಿಮೆಂಟು ಫಾರ್ ಆಲ್ ಪ್ಲೇಯರ್ಸ್ ದೋಸ್ ಆರ್ ಪ್ಲೇಯಿಂಗ್ ಫಾರ್ ಕರ್ನಾಟಕ. ಅವರು ಇಂಟರ್ ಡಿಸ್ಟ್ರಿಕ್ಟ್ನಲ್ಲಿ ಆಡಲೇಬೇಕು ಅಂತ ಒಂದು ಕಡ್ಡಾಯವಾದ ಒಂದು ನಿಯಮ ಇದೆ. ಆದ್ದರಿಂದ ನಾವು ಸುಮಾರು ಎಲ್ಲ 30 ಡಿಸ್ಟ್ರಿಕ್ಟ್ಗಳಿಂದನೂ ಜನ ಬರ್ತಾರೆ ಅಂತ ನಾವು ಆಸೆಯನ್ನು ಇಟ್ಕೊಂಡಿದ್ದೀವಿ. ಅವ್ರು ಬರಬಹುದು.
ಈ ಕೋವಿಡ್ಡು ಅದು ಇದರಿಂದ ಸ್ವಲ್ಪ ಒಂದು 4-5 ಟೀಮ್ಗಳು ಬರ್ದನೇ ಇರಲಿಕ್ಕೂ ಸಾಧ್ಯ ಇದೆ. ಆದರೆ ಹೆಚ್ಚಿನ ಟೀಮ್ಗಳು ಸಾಮಾನ್ಯವಾಗಿ ಬಂದೇ ಬರ್ತಾರೆ. ಇವರಿಗೆ ಎಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸು, ಆಮೇಲೆ ಈ ಊಟ ತಿಂಡಿ ಎಲ್ಲನೂ ನಾವು ಅರೇಂಜ್ ಮಾಡಿದ್ದೀವಿ. ಎಲ್ಲರೂ ತಮ್ಮ ಸಹಕಾರದಿಂದ ತಾವು ತಮ್ಮ ಎಸ್ಟೀಮ್ಡ್ ನ್ಯೂಸ್ ಪೇಪರ್ಗಳಲ್ಲಿ ಬಹಳ ಅದ್ಧೂರಿಯಾಗಿ ಪ್ರಚಾರ ಮಾಡಿ ಜನಗಳು ಬರುವ ಹಾಗೆ ಮಾಡಿಕೊಟ್ರೆ ನಾವು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀವಿ. ಯಾಕೆಂದರೆ ವಾಲಿಬಾಲು ಗ್ರಾಮೀಣ ಪ್ರದೇಶದ ಆಟ ಆದ್ದರಿಂದ ಈಗ ಕ್ರಿಕೆಟ್ಗೆ ಮತ್ತು ಶಟ್ಲ್ ಬ್ಯಾಡ್ಮಿಂಟನ್ನು ಇನ್ನು ಫುಟ್ಬಾಲ್ ಟೀಮು ಆ ಥರ ಈ ಥರ ಆದರೆ ಜನ ಬರ್ತಾರೆ. ಈ ವಾಲಿಬಾಲು ಕಬಡ್ಡಿ ಖೋಖೋ ಅಂದಾಗ ಜನ ಬರೋದು ಭಾಳ ಕಡಿಮೆ ಇದೆ. ಆದ್ದರಿಂದ ತಾವು ತಮ್ಮಲ್ಲಿ ನಾವು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ವಾಲಿಬಾಲ್ ಅಸೋಸಿಯೇಷನ್ ಪರವಾಗಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದು ಕಳಕಳಿಯ ಮನವಿ. ತಾವು ತಮ್ಮ ಪೇಪರ್ಗಳಲ್ಲಿ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರ ಕೊಟ್ಟು ಈ ವಾಲಿಬಾಲ್ ಕ್ರೀಡೆಯನ್ನು ಬೆಳೆಸಲಿಕ್ಕೆ ಪ್ರೇರೇಪಣೆ ಮಾಡಲಿಕ್ಕೆ ನೀವು ಸಹಾಯ ಮಾಡ್ತೀರಿ ಅಂತ ನಂಬಿ ನನ್ನ ಮಾತನ್ನು ಮುಗಿಸ್ತೀನಿ.